ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಪಂಚರತ್ನ ಯೋಜನೆಯ ಕನಸುಗಳನ್ನು ಒತ್ತುಕೊಂಡು ಗುರುಮಿಟ್ಕಲ್ ಮತಕ್ಷೇತ್ರದ ದೊಡ್ಡ ಗ್ರಾಮ ಆಗಿರತಕ್ಕಂತ ಎರಗೋಳ ಗ್ರಾಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಬೆಂಬಲಿಸಿ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂತ ನಾನು ಈಗಾಗಲೇ ಹೇಳ್ತಿರತಕ್ಕಂತದ್ದು ಎಲ್ಲರೂ ಗುರುಮಿಟ್ಕಲ್ನಿಗೆ ಹೇಳೋದೊಂದೇ ಮುಂದಿನ ಭಾವಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ನನಗೆ ಯಾವತ್ತೂ ರಾಜಕೀಯವಾಗಿ ಬೆನ್ನೆಲುಬಾಗಿ ನಿಂತು ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ಒಂದು ಹಿರಿಯ ಸಹೋದರ ಸ್ಥಾನದಲ್ಲಿ ಇರತಕ್ಕಂತ ಬಂಡೆಪಣ್ಣ ಕಾಶಂಪುರ ಅವರೇ ಮತ್ತೊರ್ವ ಹಿರಿಯರು ಸಹೋದರ ಸಮಾನರಾಗಿರತಕ್ಕಂತ ಮಾನವಿ ವೆಂಕಟಪಣ್ಣ ನಾಯಕ ಅವರೇ ನನ್ನ ಒಂದು ಫೋನ್ ಕರೆಗೆ ಯಾವುದೇ ಇರಲಿ ನಾನು ಒಂದು ಗಣಪತಿ ಯಾರಿಗಿರದ ಕಾರ್ಯಕ್ರಮ ಮಾಡಿದೆ ಅಯ್ಯಪ್ಪ ಸ್ವಾಮಿಯ ಕಾರ್ಯಕ್ರಮ ಮಾಡಿದೆ ನನ್ನ ಒಂದು ಫೋನ್ ಕರೆಗೆ ಅಂತಂದ್ರೆ ಒಂದು ಸ್ವಂತ ತಮ್ಮನಿಗೂ ಕೊರ್ತಕ್ಕಂತ ಗೌರವವನ್ನ ಕೊಟ್ಟು ಇವತ್ತು ನಾರಾಯಣಪೇಟೆ ಶಾಸಕರು ಎಸ್ ಆರ್ ರೆಡ್ಡಿ ಅವರು ಬಂದಿದ್ದಾರೆ ಅಣ್ಣ ತುಂಬಾ ಧನ್ಯವಾದಗಳು ತಮಗೆ ಅದೇ ರೀತಿ ತಮ್ಮೆಲ್ಲರ ನೆಚ್ಚಿನ ನಾಯಕರು ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕರು ನನ್ನ ಪೂಜ್ಯರಾದ ನಾಗನಗೌಡ ಕಂದಕೂರ್ ಅವರೇ ಜಿಲ್ಲಾಧ್ಯಕ್ಷರಾದ ಚನ್ನಪೂಡ ಮೋಸಂಬಿ ಅವರೇ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿ ಆಗಿರತಕ್ಕಂತ ಎಲ್ಲ ನನ್ನ ಪಕ್ಷದ ಗಣ್ಯರೇ ಪದಾಧಿಕಾರಿಗಳೇ ಮುಖಂಡರೇ ಭವಿಷ್ಯದ ಗುರುಮಿಟ್ಕಲ್ನ ವೇದಿಕೆ ಮೇಲೆ ಕೂತಿರತಕ್ಕಂತ ನಾಯಕರೇ ವೇದಿಕೆ ಮುಂಭಾಗದಲ್ಲಿ ಕೂತಿರತಕ್ಕಂತ ಎಲ್ಲ ಕಾರ್ಯಕರ್ತರೆ ಹಿರಿಯರೇ ತಾಯಂದ್ರೆ ವಿಶೇಷವಾಗಿ ಯಾವಾಗಲೂ ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಹೊಸ ಚೈತನ್ಯ ಕೊಡತಕ್ಕಂತ ಎಲ್ಲ ನನ್ನ ಗುರುಮಿಟ್ಕಲ್ನ ಅಭಿಷೇಕದ ಯುವ ಮಿತ್ರರೇ ಮಾಧ್ಯಮ ಮಿತ್ರರೇ ನಾನು ಹೆಚ್ಚು ಹೊತ್ತು ಮಾತಾಡಂಗೆ ಲೆಕ್ಕ ಅಂತಂದ್ರೆ ನಾಲ್ಕು ವರ್ಷ ಆದ್ಮೇಲೆ ಚಂದ್ರಿಕೆ ಗ್ರಾಮ ವಾಸ್ತವ್ಯ ಆದ್ಮೇಲೆ ಇವತ್ತು ಮೊದಲನೇ ಸಲ ಅಣ್ಣವರು ಗುರುಮಿಟ್ಕಲ್ಗೆ ಬರ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಕನಸಿನ ಯೋಜನೆಗಳನ್ನ ನಿಮ್ಮೊಂದೇ ಇಡ್ಲಿಕ್ಕೆ ಇವತ್ತು ಬಂದಿದ್ದಾರೆ ಅಣ್ಣ ನಮ್ಮ ತಂದೆಯವರು ಎಂಎಲ್ಎ ಆಗೋದಕ್ಕಿಂತ ಮೊದಲು ಕಂದಕೂರು ಗೌಡರು ಯಾವತ್ತು ಎಂಎಲ್ಎ ಆಗಂಗಿಲ್ಲ ಅವ್ರ ಯೋಗ್ಯತೆ ಇಲ್ಲ ಇವರು ಎಂಎಲ್ಎ ಆದ್ರೆ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರ ಲೂಟಿ ಮಾಡ್ತಾರ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಬಂದು ಪ್ರಚಾರ ಮಾಡಿದರು ಸೈದಾಪುರದ ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಬಂದಾಗ ಕುಮಾರಣ್ಣರು ಹೇಳಿದರು ನಾಗನಗೌಡರನ್ನ ಎಂಎಲ್ಎ ಮಾಡ್ತಕ್ಕಂತ ಜವಾಬ್ದಾರಿ ನಿಮ್ಮದು ಗುರುಮಿಟ್ಕಲ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಜವಾಬ್ದಾರಿ ಅಂತ ತಿಳ್ಕೊಂಡು ಹೇಳಿದ್ದು ಪರಿಣಾಮನೇ ಇವತ್ತು ಸೈದಾಪುರ ಕೊಂಕಲ್ ಬಳಚಕ್ರದಾಗ ಇಪ್ಪತ್ತೆರಡು ಕೆರೆಗಳಿಗೆ 165 ಕೋಟಿ ಇರತಕ್ಕಂತ ಭಗೀರಥ ಗುರುಮಿಟ್ಕಲ್ಗೆ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದ ಅಣ್ಣ ಅವತ್ತು ದೇವದುರ್ಗ ಹೈವೇದಲ್ಲಿ ನನಗ ಮಂತ್ರಿಗಳು ಕೊಡ್ತೀನಿ 50 ಕೋಟಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ನಾನು ಅವತ್ತು ಯಾಕೆ ಹೋಗ್ಲಿಲ್ಲ ಅಂತ ತಿಳ್ಕೊಂಡು ಜನರ ಮುಂದೆ ಪ್ರತಿ ವೇದಿಕೆ ಮುಂದೆ ವೇದಿಕೆ ಮೇಲೆ ಹೇಳಿದೆ ಅಣ್ಣ ಒಂದು ನಮ್ಮ ಕುಟುಂಬಕ್ಕೆ ಇರ್ತಕ್ಕಂತ ಒಂದು ಕೆಟ್ಟ ಹೆಸರು ಕಂದಕೂರು ಗೌಡರು ದೌರ್ಜನ್ಯ ಮಾಡ್ತಾರ ಕಂದಕೂರು ಗೌಡರು ಲೂಟಿ ಮಾಡ್ತಾರ ಸದಾಶಿವರೆಡ್ಡಿ 3 ಸಲ ಸೋತಾನ ನಾಗನಗೌಡರು 2 ಸಲ ಸೋತಾರ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರನ ಏನ್ಪತ್ತಾರ ಮಾರ್ಕೆಟ್ ತಿಂತಾರ ದೌರ್ಜನ್ಯ ಮಾಡ್ತಾರ ಪೊಲೀಸ್ ಸ್ಟೇಷನ್ನಾಗ ಇವ್ರದೇ ರಾಜಕೀಯ ನಡ್ತದ ಇವ್ರ ಮನೆ 4 ಎಂಎಲ್ಎದವ್ರು ಆಗ್ತಾರ ಇದನ್ನೆಲ್ಲರನ್ನ ತೆಗೆದಕ ಇದೆಲ್ಲ ತೆಗೆದಕ 5 ವರ್ಷ ಆಯ್ತು ಅವತ್ತೇನಾದ್ರೂ ನಾನು ಯಡಿಯೂರಪ್ಪ ಅವ್ರು ಕೊಟ್ಟಿರ್ತಕ್ಕಂತ ಆಸೆ ಆಮೇಶಗಳಿಗೆ ಏನಾದ್ರೂ ನಾನು ತಲೆಬಾಗಿದ್ರೆ ನಿಮ್ಗೇನ್ ಬರ್ತಿದ್ರಲ್ಲ 2018 2013 2008 ಸದಾಶಿವರೆಡ್ಡಿ ಅವ್ರ ಕಾಲಕ್ಕೆ ಕೇಳ್ತಿದ್ರಲ್ಲ ಕಂದಕೂರು ಗೌಡರಿಗೆ ಅಧಿಕಾರ ಸಿಗಂಗಿಲ್ಲ ಒಂದು ವೇಳೆ ಸಿಕ್ಕಿರೋ ಕ್ಷೇತ್ರದಾಗ ಮಾರ್ಕೆಂಡ್ ತಿಂತಾರ ಅಂತ ತಿಳ್ಕೊಂಡು ಒಂದು ವೇಳೆ ನಾನು ಏನಾದ್ರೂ ಯಡಿಯೂರಪ್ಪ ಅವ್ರು ಕೊಟ್ಟಿರ್ತಕ್ಕಂತ ಮಂತ್ರಿ ಪದವಿನೋ ಮತ್ತೆ ಅವರು 50 ಕೋಟಿಗೆ ಏನಾದ್ರೂ ನಾನು ತಗೊಂಡು ಹೋಗಿದ್ರೆ ಬೇಕು ಈ ರಾಜಕೀಯಕ್ಕೆ ದುಡ್ಡು ಬೇಕು ಯಾಕಂತಂದ್ರೆ ನಮ್ಮ ತಂದೆ ಚುನಾವಣೆ ನಿಂತಿರ್ತಕ್ಕಂತ ಸಂದರ್ಭದಾಗ ದುಡ್ಡು ಇರ್ತಕ್ಕಂತ ವ್ಯಕ್ತಿ ಬಳಿ 50,000 ರೂಪಾಯಿ ಸಾಲ ಮಾಡಿ ಚುನಾವಣೆ ಮಾಡಿರ್ತಕ್ಕಂತ ಕುಟುಂಬ ನಮ್ಮದು ನಿಮಗೆ ಗೊತ್ತಿಲ್ಲ ಅಂತಕ್ಕಂತ ಶ್ರೀಮಂತಿಕ್ ನಮ್ದೇನಿಲ್ಲ ಅಂತ ಕುಟುಂಬಕ ಸ್ವರ್ಗೀಯ ದಿವಂಗತ ಸದಾಶಿವರೆಡ್ಡಿ ಅವರು ಹಾಕಿಕೊಟ್ಟಿರ್ತಕ್ಕಂತ ಧರ್ಮದಾರಿ ಇವತ್ತು ಶಾಸಕರಾಗಿ 5 ವರ್ಷ ನಾಗನಗೌಡರು ಹಾಕಿಕೊಟ್ಟಿರ್ತಕ್ಕಂತ ಆ ದಾರಿಗೆ ನಾನು ಹೋಗ್ಬೇಕಂತ ತಿಳ್ಕೊಂಡು ತೀರ್ಮಾನ ಮಾಡಿದ್ದಕ್ಕಾಗಿ
ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಾಗ ಒಂದು ಅಭ್ಯರ್ಥಿ ಅಂತ ತಿಳ್ಕೊಂಡು ನನಗೆ ಮಾಡಿದ್ದಾರೆ. ಕಣ್ಣ ಈ ಕ್ಷೇತ್ರದಾಗ ಬಹಳ ಜನ ಹಿರಿಯರು, ಈ ಕ್ಷೇತ್ರದಾಗ ಇನ್ನೂ ಅನೇಕ ಜನ ಶಾಸಕರಾಗತಕ್ಕಂತ ಅರ್ಹ ವ್ಯಕ್ತಿಗಳಾದರು, ಆದ್ರೆ ನಾನು ಅದಕ್ಕೆ ಯೋಗ್ಯ ಇದ್ದಿರೇ ಇಲ್ಲ ಗೊತ್ತಿಲ್ಲ. ಆದ್ರೆ ನೀವು ಹೇಳ್ಕೊತಂದ್ರೆ ನನಗೊಂದು ಆಯ್ಕೆ ಮಾಡಿರಿ. 5 ವರ್ಷ ಹಣ ನೀವು ಸೈದಾಪುರಕ್ಕೆ ಬಂದಾಗ ಗುರುಮಿಡ್ಕಲ್ಲ ಕುಮಾರ ಪರ್ವ ಕಾರ್ಯಕ್ರಮಗಳಿಗೆ ಬಂದಾಗ ನೀವು ಹೇಳಿದ್ರಿ ಈ ಕುಟುಂಬನ ನೀವು ಉಳಿಸಬೇಕು, ಈ ಕುಟುಂಬನ ನೀವು ಉಳಿಸಿದ್ರೆ ನಿಮ್ಮನ್ನ ನಾನು ಉಳಿಸ್ತೀನಿ ಅಂತ ತಿಳ್ಕೊಂಡು ಅಣ್ಣ ನೀವು ಅವತ್ತು ಮಾತು ಕೊಟ್ಟಿದ್ರಣ ಆ ಮಾತಿಗೆ ತಕ್ಕಂತ ಇವತ್ತು ಏನ್ ಕೊಟ್ಟಂದ್ರೆ ಯಾವೊಬ್ಬ ಕಾರ್ಯಕರ್ತ ಯಾವೊಬ್ಬ ಮುಖಂಡ ಯಾವೊಬ್ಬ ವಿರೋಧಿ ದಾಮಸ ಇವತ್ತು ನಾಗನಗೌಡರಿಗೆ ಒಂದು 5 ವರ್ಷ ನಮ್ಮ ತಂದೆಯವರು ಆಡಳಿತದಾಗ ಒಂದು ಕಪ್ಪು ಚುಕ್ಕೆ ಇಲ್ಲಾರದಂತ ಆಡಳಿತ ಮಾಡಿರ್ತಕ್ಕಂತ ತೃಪ್ತಿ ಇವತ್ತು ನಮ್ಮ ತಂದೆಗೂ ಇದೆ ನನಗೂ ಇದೆ. ಯಾಕಂತಂದ್ರೆ ಒಂದು ವೇಳೆ ನಾವೇನಾದ್ರೂ ಅವತ್ತು ಬಹಳ ಜನ ಹೇಳಿದ್ರ ಅಣ್ಣ ನನಗೆ ಹೇಳಿದ್ರಪ್ಪ ನಿಮ್ ಜಾತಿ ಅವ ಇವತ್ತೆಲ್ಲ ಜಾತಿ ಜಾತಿ ನೋಡ್ಕೊಂಡು ಹೋಗ್ತಾರ ನಿಮ್ ಜಾತಿ ಅಂತ ತಿಳ್ಕೊಂಡು ಕರೆದ್ರು ನೀ ಯಾಕೆ ಹೋಗ್ಲಿಲ್ಲ ಅಂತ ತಿಳ್ಕೊ. ಅರೇ ಗುರುಮಿಟ್ಕಲ್ ಜನತೆ 80,000 ಓಟ್ ಹಾಕಿರ್ತಕ್ಕಂಥದ್ದ ಕೇವಲ ನಮ್ ಜಾತಿಯವರಲ್ಲ ಎಲ್ಲಾ ಜಾತಿಯವರು ನೀವು ಹಾಕಿದ ಅದಕ್ಕೆ ನಮ್ಮಪ್ಪ ಎಂತವ್ರು ವಿಧಾನಸೌಧಕ್ಕೆ ಹೋಗಿರ್ತಕ್ಕಂಥವ್ರು. ಕುಮಾರಣ್ಣವರು ಬಂದು ಎಂತಂದ್ರೆ ಮಾತು ಕೊಟ್ಟದ ಪರಿಣಾಮ ಯಾಕೆ ಮಾಡಬೇಕಾಗಿತ್ತಂತಂದ್ರೆ ನಾನು ನಿಮ್ಗ ಪಾದಯಾತ್ರೆ ಮಾಡಿದಾಗ 18 ದಿನ ಕಂತಿ ಭಿಕ್ಷೆ ಮಾಡಿ 400 ಕಿಲೋಮೀಟರ್ ಒಂದು ಲೇಯರ್ ಸ್ಕಿನ್ ಹೋದಾಗ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನೀವು, ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಕುಮಾರಣ್ಣ. ಕುಮಾರಣ್ಣವ್ರು ಇದ್ರೆ ಮಾತ್ರ ಗುರುಮಿಟ್ಕಲ್ಲಿ ಅಭಿವೃದ್ಧಿ ಆಗ್ತದ. ಇನ್ನೊಬ್ರು ಯಾರು ಬಂದ್ರೆ ಅಭಿವೃದ್ಧಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವತ್ತೇನ್ಪದ್ರೆ ಆ ಕೆಲಸ ನಾನು ಮಾಡಿರ್ತಕ್ಕಂಥದ್ದು ಆ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ. ಮೊದಲನೇ ಸಲ ಅಣ್ಣ ಎಲ್ಲಾ ವೇದಿಕೆಗಳು ಎಲ್ಲಾ ಕಾರ್ಯಕ್ರಮಗಳು ನಾನೇ ಜುಮ್ಮೆದಾರಿ ತಗತ್ತೀನಣ್ಣ. 4 ದಿನ ಆರಾಮ ಮನೆಗೆ ಏನ್ಪಾದ್ರೆ ಎಲ್ಲರಿಗೂ ಫೋನ್ ನೇಗ್ ಮಾತಾಡ್ಕೊಂಡಿನಣ್ಣ. ಒಬ್ಬೇ ಒಬ್ಬ ಕಾರ್ಯಕರ್ತರಿಗೆ ಒಬ್ಬೇ ಒಬ್ಬ ಮುಖಂಡರಿಗೆ ಫಸ್ಟ್ ಟೈಮ್ ಅಣ್ಣ 15 ವರ್ಷದಿಂದ ಎಲ್ಲ ಕಾರ್ಯಕ್ರಮ ನಾನೇ ಆಯೋಜನೆ ಮಾಡಿದ್ದಾದ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.